ಅಮ್ಮ ಯಾಕೋ ಬಾಯರ್ಕಿ ಆದಂಗೆ ಆಗ್ತಿದೆ. ಹೌದಮ್ಮ, ಒಂದು ಗ್ಲಾಸ್ ನೀರು ಕೊಡೋದಿತ್ತು. ಇಲ್ಲಿವರೆಗೂ ತರೋದೇನು ಬೇಡ, ನಾನೇ ನಿನ್ನ ಜೊತೆ ಬರ್ತೀನಿ, ಹಾಗೆ ಮನೆ ನೋಡ್ದಂಗೂ ಆಗುತ್ತೆ. ಏ, ಆಗ್ಲಿಂದ ಅಮ್ಮ ಕಾಣ್ತಿಲ್ಲ ಕಣೆ, ನಿನ್ನ ಕಂಡ್ರೆ ರೂಮಿಗೆ ಬರಕ್ಕೆ ಹೇಳು, ನಿಮ್ಮ ರೂಮ್ಗೆ. ನನಗೊಂದು ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ರೂಮಲ್ಲಿರ್ತೀನಿ. ಸರಿ ಅಕ್ಕ. ಮನೆ ತುಂಬ ಚೆನ್ನಾಗಿದೆ, ವಾಸ್ತು ಪ್ರಕಾರನೇ ಕಟ್ಸಿರ್ಬೇಕು ಅಲ್ವಾ? ಗೊತ್ತಿಲ್ಲ ಅಕ್ಕ, ತಾತನ ಕಾಲದ ಮನೆ ಅಂತೆ. ಓ, ಹಾಗಾದ್ರೆ ವಾಸ್ತು ಪ್ರಕಾರನೇ ಕಟ್ಸಿರ್ತಾರೆ, ಕಿಚನ್ ಅಗ್ನಿ ಮೂಲೆಯಲ್ಲೇ ಮಾಡಿಸಿರ್ಬೋದು. ಅಯ್ಯೋ ಅಕ್ಕ, ನಂಗೆ ಕಸ ತಳ್ಳೋ ಮೂಲೆ ಬಿಟ್ಟರೆ ಯಾವ ಮೂಲೆನೂ ಗೊತ್ತಿಲ್ಲ, ಆದರೆ ಕಿಚನ್ ಕೆಳಗಿದೆ, ಬನ್ನಿ ಹೋಗಿ. ಅದಿತಿ, ಚೆನ್ನಾಗಿದೆಯಾ? ಅರೆ, ಶಾಲೆ ನೀರು ಸಾಯ್ತು ನಿನ್ ನೋಡಿ. ಹೇಗಿದ್ದೀರಾ, ಯಾವಾಗ ಬಂದ್ರಿ? ಇವಾಗ ಬಂದೆ. ಹೌದಾ, ಅತ್ತೆ ಒಂದು ನಿಮಿಷ, ಇವ್ರಿಗೆ ನೀರು ಕೊಟ್ಬಿಟ್ಟು ಬರ್ತೀನಿ. ಪರವಾಗಿಲ್ಲ, ನೀನು ಮಾತಾಡ್ತಿರು, ನಾನೇ ಹೋಗಿ ತಗೊತೀನಿ. ಹಿಡ್ದಿರೋ ಹುಚ್ಚು ವಾಸಿ ಆಗಲ್ಲ ಅಂತ ಕನ್ಫರ್ಮ್ ಆಗೋಯ್ತು. ಯಾಕಯ್ಯ, ಬಡಪಾಯಿ ಗೌತಮ್ ಹಿಂದೆ ಬಿದ್ದಿದ್ಯಾ? ಜೂತು ಕಣಯ್ಯ ನೀನು. ಕೈ ನೋಯ್ತಿದೆ, ಕೈ ನೋಯ್ತಿದೆ ಅಂದೆ. ಯಾವಾಗಲೂ ಎಲ್ಲದನ್ನು ನಿನ್ನ ಆ್ಯಂಗಲ್ಲೇ ಥಿಂಕ್ ಮಾಡಿ ನೆಗ್ಲೆಕ್ಟ್ ಮಾಡಬೇಡ. ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ನೀನೇ ಅರ್ಥ ಮಾಡ್ಕೊ. ಅಮೂಲ್ಯ, ಅಮೂಲ್ಯ, ಅಮೂಲ್ಯ. ನಾನೇ. ಸಾರಿ, ನೀನು ಬ್ಯುಸಿ ಇದ್ದೀಯ ಅಂತ ಗೊತ್ತಿರಲಿಲ್ಲ. ನಾನು ನೀರು ಕುಡಿಯೋಕ್ಕೆ ಅಂತ ಬಂದ್ಬಿಟ್ಟೆ. ನಾನು ಆಮೇಲೆ ಬರ್ತೀನಿ ಬಿಡು. ನಿಮ್ಮಮ್ಮ ನಿನ್ನ ಹುಡುಕ್ತಿದ್ರು. ರೀ, ಸ್ವಲ್ಪ ನಿಧಾನವಾಗಿ ಹೋಗ್ರಿ. ನೋಡು ಕಣೆ, ಜೆಂಟಲ್ಮೆನ್ ತರ ಇದ್ದೀರಾ, ಲೇಡೀಸ್ ಪರ್ಸನ್ ತೆಗೆದು ನೋಡ್ತಾರೆ. ಎಲ್ಲಿದ್ದಾರೆ ಅಮ್ಮ ಮತ್ತೆ ವೇದಾಂತ್? ಅವರಿಬ್ರು ಅಡ್ಗೆ ಮನೆಯಲ್ಲಿದ್ದಾರೆ, ಒಬ್ರಲ್ಲೊಬ್ರು ಮುಳುಗೋಗಿದ್ದಾರೆ. ಅವನು ಬಂದಿದ್ದಾನ? ಎಲ್ರು ಹಾಳಾಗಿ ಹೋಗಿ. ಅಲ್ಲ, ಅವಳಿಗೆ ಏನಾಯ್ತು? ಅವಳು ಸ್ವಲ್ಪ ಹಾಗೇನೆ, ಆಗಾಗ ಸ್ವಲ್ಪ ತಲೆ ಕೆಡ್ತಾ ಇರುತ್ತೆ. ಅವಳು ವಿಷಯ ಬಿಡು. ಸರಿ, ಬಿಟ್ಟೆ. ಮೊದಲು ನೀನು ವಿಕ್ಕಿ ಯಾರ ಕೈಗೂ ಸಿಗಾಕೊಳ್ಳೋ ರೀತಿ ಮಾಡಬೇಕು, ಆಮೇಲೆ ನೀನು ವೇದಾಂತ ಹತ್ರ ಹೋಗಬೇಕು. ಹಾಗಂತೀರಾ? ವಿಕ್ಕಿ ಯಾರ ಕೈಗಾದರೂ ಸಿಕ್ಕಾಕೊಂಡು ವಿಷಯ ಆಚೆ ಬಂದರೆ ಆರತಿ ವಿಕ್ಕಿ ಮದುವೆ ಈ ಜನ್ಮದಲ್ಲಿ ನಡೆಯಲ್ಲ. ಕೈ ಬಿಡು. ಬರೀ ನಾನೇನು ಕೈ ಹಿಡ್ಕೊಳ್ಳೋದು, ನೀನು ನನ್ನ ಕೈ ಹಿಡ್ಕೊಳ್ಳೋದು, ಇದೇ ಆಗೋಯ್ತು. ಡಿಸ್ಗಸ್ಟಿಂಗ್. ಆಹಾ, ಅಪ್ಪಣ್ಣ, ಕೈ ಹಿಡ್ಕೊಂಡಿರೋದು ಯಾರು ಅಂತ ನೀನೇ ನೋಡು.
ಮಹಾನುಭಾವ ಯಾಕೆ ಹಿಂಗ್ ಹಠ ಮಾಡ್ತಿದ್ಯಾ? ಗೌತಮ್ ಒಳ್ಳೆಯವ್ರೆ, ಸ್ವಲ್ಪ ಅರ್ಥ ಮಾಡ್ಕೋ. ಅಪ್ಪಿ ತಪ್ಪಿ ಕೂಡ ಸ್ಕೌಂಡ್ರಲ್ನ ಒಳ್ಳೆಯವನು ಅಂತ ಹೇಳ್ಬೇಡ. ಹೆಸರು ಕೇಳಿದ್ರೆ ನನ್ನ ಮೈಯೆಲ್ಲ ಪರ್ಚ್ಕೋಬೇಕು ಅನ್ನೋ ಸ್ಕೋಪ ಬರುತ್ತೆ. ನೀನ್ ಹೀಗಾಡೋದ್ ನೋಡಿದ್ರೆ ನನಗೂ ಹಾಗೆ ಆಗುತ್ತೆ. ಆದ್ರೆ ಏನ್ ಮಾಡ್ಲಿ, ಪರ್ಚ್ಕೊಂಡ್ರೆ ನನಗೆ ತನ್ನ ಗಾಯ ಆಗೋದು. ಏ ಸುಮ್ನೆ ಯಾವಾಗ್ಲೂ ವಟ 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 ಅಂತ ಬಡ್ಕೋಬೇಡ. ನಾನು ಹೇಳೋದನ್ನ ಸೀರಿಯಸ್ ಆಗಿ ಕೇಳಿಸ್ಕೊ. ಬೆಳಗ್ಗೆ ಕಾರಲ್ಲಿ ಬರ್ಬೇಕಾದ್ರೆ ಒಬ್ರು ಲೈಟ್ ಟಚ್ ಆಗಿ ಆಕ್ಸಿಡೆಂಟ್ ಆಯ್ತು. ಓಹ್, ಕಾರ್ನ ಯಾರಿಗಾದ್ರೂ ಗುಚ್ಚದ ನಿನ್ ಚಟ ಅನ್ನೋ. ಶಟ್ ಅಪ್, ಮಧ್ಯ ಮಾತಾಡದೆ ಸುಮ್ನೆ ಕೇಳಿಸ್ಕೋತಿಯಾ? ಆಯ್ತು ಹೇಳಯ್ಯ. ನನ್ ಕಾರ್ ಹಿಡಿದು ಹೋದೆ. ಈಗೇನ್ ಹೇಳ್ತೀಯ ನೋಡು, ಈಗಾಗ್ಲೇ ನಾನು ಒಂದ್ಸಲ ನಿನಗೆ ಚಾನ್ಸ್ ಕೊಟ್ಟಿದ್ದೆ, ಬಟ್ ಆಗ ನಿನ್ನ ಹತ್ರ ಪ್ರೂವ್ ಮಾಡೋದಕ್ಕೆ ಆಗ್ಲಿಲ್ಲ. ಮತ್ತೆ ಅದೇ ತರ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಸರಿ, ಈಗಲೂ ಅದೇ ರೀತಿ ಆದ್ರೆ ನಾನು ಇನ್ ಯಾವ ಕಂಡೀಷನ್ ಹಾಕದೆ ನಿಮ್ಮ ಅಕ್ಕನ ಮದುವೆಗೆ ನಿಂಗೆ ಲೀವ್ ಸ್ಯಾಂಕ್ಷನ್ ಮಾಡ್ತೀನಿ. ನೀನು ಅಪ್ಲೈ ಕೂಡ ಮಾಡ್ಬೇಕಾಗಿಲ್ಲ. ಸರಿನಾ? ನಿಜವಾಗ್ಲೂ ನನ್ನ ಲೀವ್ ಅಕೌಂಟಲ್ಲಿ ಒಂದ್ ಲೀವ್ ಕಟ್ ಮಾಡದೆ ಸ್ಯಾಂಕ್ಷನ್ ಮಾಡ್ತೀಯಾ? ಮಾಡ್ತೀನಿ. ಭಜರಂಗಿ ಮೇಲೆ ಅಣೆಗ್ಲು? ನಾನು ದೇವ್ರ ಮೇಲೆಲ್ಲ ಹಣ ಮಾಡೋದಿಲ್ಲ. ಈ ವೇದಾಂತ ಒಂದ್ಸಲ ಮಾತು ಕೊಟ್ರ ಅಷ್ಟೇ, ಯಾವ್ದೇ ಕಾರಣಕ್ಕೂ ತಪ್ಪಲ್ಲ. ಓಕೆ, ಬಟ್ ನಾನೇ ಯಾಕೆ ನಿನ್ ಜೊತೆ ಬರ್ಬೇಕು? ವಿಕ್ಕಿ ಬಾವ ನಿನ್ ಸ್ವಂತ ತಮ್ಮ, ನೀನ್ ಅವ್ರ ಹತ್ರನೇ ಹೇಳ್ಬೋದಲ್ವಾ? ನೀನ್ ಅವ್ರಿಗೆ ಗೌತಮ್ ಹೆಂಡತಿ ಮನೆ ತೋರಿಸ್ಬೋದಲ್ವಾ? ಆಕ್ಚುಲಿ ಅದು ಹೋಗ್ಲಿ ಬಿಡು, ನನಗೆ ಗೊತ್ತಾಯ್ತು. ನಿನ್ಗೆ ನನ್ ಮೇಲೆ ಲೈಟ್ ಆಗಿ ಲವ್ ಆಗಿರ್ಬೇಕು, ಆದ್ರೆ ನೀನ್ ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಷ್ಟೇ. ಅದಕ್ಕೆ ಎಲ್ಲ ಕಡೆ ನಾನೇ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀಯಾ? ಆಮ್ ಐ ರೈಟ್? ಡ್ಯಾಮ್ ಇಟ್, ಈ ತರದ ಲೂಸ್ ಟಾಕ್ಸ್ ಗಳೆಲ್ಲ ನಿನ್ನ ಮಾತ್ರ ಬರೋದಕ್ಕೆ ಸಾಧ್ಯ ಅಲ್ವಾ? ಏನ್ ಲೂಸ್ ಟಾಕ್? ಮತ್ತೆ ಯಾಕೆ ವಿಕಿ ಬಾವಂಗ್ ಹೇಳ್ತಿಲ್ಲ? ವಿಕ್ರಾಂತ್ ನಿಮ್ಮ ಅಕ್ಕನ ಪ್ರೀತಿ ಗುಂಗಲ್ಲಿ ಕುರುಡಾಗ್ಬಿಟ್ಟಿದ್ದಾನೆ. ಅವನಿಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ. ಸೊ ನಿನಗಾದ್ರೂ ಸ್ವಲ್ಪ ಕಾಮನ್ ಸೆನ್ಸ್ ಇರ್ಬೋದು ಅನ್ಕೊಂಡೆ. ಈ ನೀವ್ ಯಾರು ನನ್ನ ಮಾತು ಕೇಳದೆ ಮಂಟಪದಲ್ಲಿ ಆ ಗೌತಮ್ ಆರ್ತಿ ಕುದಕ್ಕೆ ತಾಳಿ ಕಟ್ಟಿದ್ರೆ ಹಾಳಾಗೋದು ವಿಕ್ರಾಂತ್ ಜೀವನ. ಅವನದ್ರಿಂದ ಎಷ್ಟು ನೋವು ಅನುಭವಿಸ್ತಾನೆ ನನಗೆ ಚೆನ್ನಾಗಿ ಗೊತ್ತಿದೆ. ಈಗ ಆಲ್ರೆಡಿ ಒಂದ್ಸಲ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾನೆ. ಮತ್ತೇನಾದರೂ ಅರ್ಥ ಆಯ್ತು. ಹಾಗೆಲ್ಲ ಏನೂ ಆಗಲ್ಲ, ಕೆಟ್ಟದೆಲ್ಲ ಯೋಚನೆ ಮಾಡಬೇಡ. ಸರಿ, ನಾನು ಬರ್ತೀನಿ. ಹಿಂದೆ ತಿರ್ಕೊಂಡಕ್ಕೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಡ್ರಾಮಾ ಎಲ್ಲ ಸಾಕು, ಟೈಮ್ ಆಗ್ತದೆ, ಹೊರಡೋಣ ಬಾ. ಕ್ಲೀನ್ ಮಾಡ್ಕೊಂಡ್ ಬೇರೆ ಹೋಗ್ಬೇಕು. ನೀವೆಲ್ಲ ಮಾತಾಡ್ತಾ ಇರಿ, ಮನೇಲಿ ಇಷ್ಟು ಕೆಲಸ ಇದೆ, ಅವಳು ಎಲ್ಲಿ ಹಾಳಾಗಿ ಹೋಗಿದ್ದಾಳೋ ನೋಡ್ಕೊಂಡು ಬರ್ತೀನಿ. ಯಾರಮ್ಮ? ಇನ್ಯಾರು? ಅದೇ ಆ ಬಜಾರಿ ಅಮ್ಮ. ಅಮ್ಮ, ಅವಳು ಅಡುಗೆ ಮನೇಲಿದ್ಲು, ನಾನು ಕರೆದೆ, ಬರ್ಬೋದು. ಕೆಳಗಡೆ ಯಾರ ಜೊತೆನಾದರೂ ಮಾತಾಡ್ತಿರ್ತಾರೆ. ಅವಳಿಗೆ ಯಾರಾದರೂ ಮಾತಿಗೆ ಸಿಕ್ಬಿಟ್ರೆ ಈ ಜಗತ್ತೇ ಮರ್ತು ಹೋಗ್ತಾಳೆ. ಅಮ್ಮ ಬಾ, ಅಮ್ಮ ಒಂದು 5 ನಿಮಿಷ ಕೂತ್ಕೋ. ಕೂತ್ರೆ ಕೆಲಸ ಆಗುತ್ತೇನೆ? ಅಮ್ಮ, ಈ ಕೆಲಸ ಅಂತ ಸಿಕ್ಕಾಪಟ್ಟೆ ಓಡಾಡಿ ಕಾಲು ನೋವು ಮಾಡ್ಕೊಂಡ್ರೆ ಮದ್ವೆವರೆಗೂ ಓಡಾಡೋರು ಯಾರು ಹೇಳು? ಬಾ ನೀನ್ ಕೂತ್ಕೋ ಅಮ್ಮ. ಅಯ್ಯೋ ಕೂತ್ಕೋ. ಅಯ್ಯೋ ಏನ್ ಹುಡುಗಿನೇ ನೀನು, ಈಗ ಸಮಾಧಾನ ಆಯ್ತಾ? ಏನ್ ಡೌರಾಣಿನೇ ನೀನು. ಏನೇ ಏನು? ಸಾಕು 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 ಅಮ್ಮ, ನಾ ಮದ್ವೆ ಆದ್ಮೇಲೆ ಮೊದಲನೇ ಸಲ ಈ ತರ ತುಂಬಿದ ಕುಟುಂಬದ ಜೊತೆ ಬೆರೀತಾ ಇರೋದು. ಇಷ್ಟು ಖುಷಿ ಆಗ್ತಿದೆ ಗೊತ್ತಮ್ಮ? ಹೌದಮ್ಮ, ನೀನು ನಮ್ಮ ಮನೆಗೆ ಬಂದಿರೋದು ನಮಗೂ ಖುಷಿ ಆಗ್ತಿದೆ. ನನ್ಗೆ ಯಾರೂ ಇಲ್ಲ ಅಂತ
ಆ ದೇವರು ನಿಮ್ಮನ್ನ ಪರಿಚಯ ಮಾಡಿಸ್ತಾ ಅಂತ ಅನ್ಸತ್ತೆ. ಅಯ್ಯೋ ಯಾಕಮ್ಮ ಹಾಗೆ ಹೇಳ್ತಿದ್ಯಾ, ನಾವಿದ್ದೀವಿ. ಹೌದು, ಇದು ನಿಮ್ಮನೆ ಅಂತಾನೆ ಅನ್ಕೊಳ್ಳಿ. ಆರತಿ, ನಿಮ್ಮ ಹುಡ್ಬಿ ಏನ್ ಕೆಲಸ ಮಾಡೋದು? ಅವರು ಸೇಲ್ಸ್ ಹೆಡ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹೌದಾ, ನಮ್ಮವರು ಸೇಲ್ಸ್ ಹೆಡ್ಡೆ? ಯಾವಾಗ್ಲೂ ಕೆಲಸ ಕೆಲಸ ಅಂತ ಔಟ್ ಆಫ್ ಸ್ಟೇಷನ್ ಹೋಗ್ತಾನೆ ಇರ್ತಾರೆ. ನಾಳೆಯಿಂದ 3 ದಿನ ಹೈದರಾಬಾದ್ ಅಂತೆ. ಏನಮ್ಮ, ನಿಮ್ಮವರು ಅಂತ ಯಾರು ಇಲ್ಲ ಅಂತ ಹೇಳ್ತಾ ಇದ್ಯಾ? ನಿನ್ ಗಂಡನು ಹೀಗೆ ಆಗಾಗ ಹೊರಗಡೆ ಹೋಗ್ತಾ ಇದ್ರೆ ಕಷ್ಟ ಆಗಲ್ವಾ? ಆಗುತ್ತೆ ಅಮ್ಮ, ಆದ್ರೆ ಅದು ಈಗೀಗ ಅಭ್ಯಾಸ ಆಗೋಗಿದೆ. ನಮ್ಮ ಯಜಮಾನ್ರಿಗೆ 100 ವರ್ಷ ಆಯಸ್ಸು. ಅವ್ರ ಬಗ್ಗೆ ಮಾತಾಡ್ತಿದ್ದಾಗೆ ಅವ್ರದೇ ಫೋನ್ ಬಂತು ನೋಡಿ. ಆಚೆ ಇದ್ರು ನಂದೇ ಚಿಂತೆ, ತುಂಬಾ ಮಿಸ್ ಮಾಡ್ಕೋತಾ ಇರ್ತಾರೆ. ನೀವೀಗ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಕಾಲ್ ಮಿಸ್ ಆಗ್ಬಿಡುತ್ತೆ. ರಿಸೀವ್ ಮಾಡಿ.